ಹಾಯ್ ಫ್ರೆಂಡ್ಸ್ ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಸೆಕ್ಷನ್ ನಾಲ್ಕುನೂರ ತೊಂಬತ್ತ್ಮೂರರಿಂದ ಸೆಕ್ಷನ್ ನಾಲ್ಕುನೂರ ತೊಂಬತ್ತಾರರವರೆಗೆ ತಿಳಿದುಕೊಳ್ಳೋಣ ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನನ್ನು ಒತ್ತಿರಿ ಇಲ್ಲಿ ಮೊದಲನೆಯದಾಗಿ ಸೆಕ್ಷನ್ ನಾಲ್ಕುನೂರ ಇದು ಪುರುಷನು ವಿಧಿಬದ್ಧವಾದಂತಹ ವಿವಾದದ ನಂಬಿಕೆಯನ್ನು ಮೋಸದಿಂದ ಉಂಟುಮಾಡಿ ತನ್ನೊಡನೆ ವಾಸಿಸುವಂತೆ ಮಾಡುವುದರ ಬಗ್ಗೆ ಇಲ್ಲಿ ತಿಳಿಸಲಾಗುತ್ತದೆ ವಿಧಿಬದ್ಧವಾಗಿ ತನ್ನನ್ನು ಮದುವೆಯಾಗದಿರುವ ಸ್ತ್ರೀಯನ್ನು ವಿಧಿಬದ್ಧವಾಗಿ ವಿವಾಹವಾಗಿದೆ ಎಂದು ಮೋಸದಿಂದಾಗಲಿ ಅಥವಾ ಆಕೆಯನ್ನು ನಂಬಿಸಿ ಮತ್ತು ಆ ನಂಬಿಕೆಯಿಂದ ತನ್ನೊಡನೆ ವಾಸಿಸುವಂತೆ ಅಥವಾ ಲೈಂಗಿಕ ಸಂಭೋಗ ಹೊಂದುವಂತೆ ಮಾಡುವ ಪ್ರತಿಯೊಬ್ಬ ವೈ ವ್ಯಕ್ತಿಯು ಹತ್ತು ವರ್ಷಗಳವರೆಗಿನ ಅವಧಿಯ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದಾಗಲಿ ಮತ್ತು ಜುಲ್ಮಾನೆಗೂ ಸಹ ಆ ವ್ಯಕ್ತಿಯು ಗುರಿಯಾಗತಕ್ಕದ್ದು ಈ ರೀತಿಯಾಗಿ ಪುರುಷನು ಮೋಸದಿಂದ ವಿವಾಹ ನಂಬಿಕೆಯನ್ನು ಉಂಟುಮಾಡಿ ತನ್ನೊಡನೆ ವಾಸಿಸುವಂತೆ ಮಾಡಿದರೆ ಈ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಎರಡನೆಯದಾಗಿ ಸೆಕ್ಷನ್ ನಾಲ್ಕುನೂರ ತೊಂಬತ್ನಾಲ್ಕು ಇಲ್ಲಿ ಗಂಡ ಅಥವಾ ಹೆಂಡತಿಯು ಜೀವಿಸಿರುವಾಗ ಪುನಃ ಮದುವೆಯಾಗುವುದರ ಬಗ್ಗೆ ಈ ಕಲಂ ತಿಳಿಸುತ್ತದೆ ಅಂದರೆ ಗಂಡ ಅಥವಾ ಹೆಂಡತಿಯ ಜೀವಿತ ಕಾಲದಲ್ಲಿ ಆ ವಿವಾಹವು ಜರುಗಿದೆ ಎಂಬ ಕಾರಣಕ್ಕಾಗಿ ಯಾವುದೇ ರೀತಿಯಾದ ವಿವಾಹವು ಶೂನ್ಯವಾಗುವುದೋ ಅಂತಹ ಯಾವುದೇ ರೀತಿಯಾದಂತಹ ಸಂದರ್ಭಗಳಲ್ಲಿ ತನ್ನ ಗಂಡ ಗಂಡ ಆಗಲಿ ಅಥವಾ ಹೆಂಡತಿಯು ಜೀವಂತವಿರುವಾಗ ವ್ಯಕ್ತಿಯು ವಿವಾಹವಾದರೆ ಆ ವ್ಯಕ್ತಿಗೆ ಶಿಕ್ಷೆಯನ್ನು ನೀಡಲಾಗುತ್ತದೆ ಆ ಶಿಕ್ಷೆ ಎಂದರೆ ಆ ವ್ಯಕ್ತಿಯು ಏಳು ವರ್ಷಗಳವರೆಗಿನ ಅವಧಿಯ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಅದಕ್ಕೆ ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು ಇಲ್ಲಿ ಗಂಡನಾಗಲಿ ಅಥವಾ ಹೆಂಡತಿಯಾಗಲಿ ಅವರ ಜೀವಿತ ಕಾಲಾವಧಿ ಅವಧಿಯಲ್ಲಿ ಪುನಃ ಮದುವೆಯಾಗುವುದು ಶಿಕ್ಷಾರ ಅಪರಾಧವಾಗಿರುತ್ತದೆ ಮೂರನೆಯದಾಗಿ ಸೆಕ್ಷನ್ ನಾಲ್ಕುನೂರ ತೊಂಬತ್ತೈದು ಇಲ್ಲಿ ತರುವಾಯದ ಮದುವೆಯಲ್ಲಿ ಅಥವಾ ಮದುವೆಯನ್ನು ಯಾರ ಸಂಗಡ ಮಾಡಿಕೊಳ್ಳಲಾಗುವುದೋ ಆ ವ್ಯಕ್ತಿಯಿಂದ ಹಿಂದಿನ ಮದುವೆಯ ಸಂಗತಿಯನ್ನು ಬಚ್ಚಿಡುವುದಾಗಲಿ ಅಥವಾ ಮೇಲ್ಕಂಡ ಅಪರಾಧ ಮಾಡುವುದರ ಬಗ್ಗೆ ಈ ಕಲಂ ತಿಳಿಸುತ್ತದೆ ಅಂದರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯೊಂದಿಗೆ ತರುವಾಯದಲ್ಲಿ ತನ್ನ ಮದುವೆಯಾಗುತ್ತಿದೆಯೋ ಆ ವ್ಯಕ್ತಿಯಿಂದ ತನ್ನ ಹಿಂದಿನ ಮದುವೆಯ ಸಂಗತಿಯನ್ನು ಬಚ್ಚಿಟ್ಟು ಈ ಹಿಂದಿನ ಪ್ರಕರಣದಲ್ಲಿ ಪರಿಭಾಷಿಸಿದಂತಹ ಅಪರಾಧವನ್ನು ಮಾಡುವ ವ್ಯಕ್ತಿಯು ಇಲ್ಲಿ ಅಪರಾಧಕ್ಕೆ ಗುರಿಯಾಗುತ್ತಾನೆ ಈ ಅಪರಾಧಕ್ಕೆ ಶಿಕ್ಷೆ ಎಂದರೆ ಹತ್ತು ವರ್ಷಗಳವರೆಗಿನ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಆ ವ್ಯಕ್ತಿಯು ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು ಕೊನೆಯದಾಗಿ ಸೆಕ್ಷನ್ ನಾಲ್ಕುನೂರ ತೊಂಬತ್ತಾರು ಇಲ್ಲಿ ವಿಧಿಬದ್ಧವಾದಂತಹ ವಿವಾಹವಿಲ್ಲದೆ ಮೋಸದಿಂದ ವಿವಾಹ ಕರ್ಮವನ್ನು ಮಾಡಿಕೊಳ್ಳುವುದು ಇಲ್ಲಿ ತಾನು ಮಾಡಿಕೊಳ್ಳುತ್ತಿರುವ ವಿವಾಹ ಕರ್ಮದ ಮೂಲಕ ತಾನು ವಿಧಿಬದ್ಧವಾಗಿ ವಿವಾಹವಾದಂತಾಗಲಿಲ್ಲವೆಂದು ತಿಳಿದು ಸಹ ಅಪ್ರಾಮಾಣಿಕವಾಗಿ ಅಥವಾ ಯಾವುದೇ ರೀತಿಯಾದಂತಹ ಮೋಸದ ಉದ್ದೇಶದಿಂದ ಕೂಡಿದರೆ ಹಾಗೆ ಮಾಡಿಕೊಳ್ಳುವ ವ್ಯಕ್ತಿಯು ಅಪರಾಧಕ್ಕೆ ಗುರಿಯಾಗುತ್ತಾನೆ ಈ ಅಪರಾಧಕ್ಕೆ ಶಿಕ್ಷೆ ಏನೆಂದರೆ ಏಳು ವರ್ಷಗಳವರೆಗಿನ ಎರಡರಲ್ಲೊಂದು ಬಗೆಯ ಕಾರಾವಾಸದಿಂದ ದಂಡಿತನಾಗತಕ್ಕದ್ದು ಮತ್ತು ಜುಲ್ಮಾನೆಗೂ ಸಹ ಗುರಿಯಾಗತಕ್ಕದ್ದು ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನನ್ನು ಒತ್ತಿರಿ ಧನ್ಯವಾದಗಳು